ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು 11 o'clock ಆಗಿದೆ ಟೈಮು. ಬಟ್ಟೆ ಒಣಾಗ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ, ಅದರಲ್ಲಿ ಬೇರೆ ನನ್ನ ಮಗಳು ಬೇರೆ ಬಂದಿದ್ದಾಳೆ. ಅವಳು ಒಂದು ಕಡೆ ಕಿತಾಪತಿ ಕೆಲಸಗಳು ಮಾಡ್ತಾಳೆ ಅಂದರೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ನನಗೆ ಅವಳನ್ನ ಅರ್ಧ ಹಿಡಿಯೋದಾಗ್ತಿದೆ. ಮತ್ತು ಈ ಕಡೆ ಬಟ್ಟೆ ಒಣಾಕೋದು ಒಂದು, ಅದಕ್ಕಿಂತ ಹೆಚ್ಚಾಗಿ ಬಿಸಿಲು ಹೆಂಗಿದೆ ಅಂದರೆ ಸುಟ್ಟು ಹೋಗ್ಬೇಕು ಆ ರೀತಿ ಇದೆ ಬಿಸಿಲು ಅನ್ನೋದು. ಸೊ ಅವಳಿಗೆ ಕೆಳಗಡೆ ಇರುಚಿನಿ, ನಾನು ಬರ್ತೀನಿ ಅಂದ್ರೂ ಕೇಳಿಲ್ಲ, ಮೇಲ್ಗಡೆ ಹತ್ತಿ ಬಂದುಬಿಟ್ಟಿದ್ದಾಳೆ. ಸೊ ನನಗೆ ಹೆಲ್ಪ್ ಮಾಡಬೇಕು ಅಂತ ಬಂದಿದ್ದಾಳೆ. ಒಂದೊಂದು ಬಟ್ಟೆ ತಂದು ಕೊಡ್ತಾಳೆ, ಒಂದೊಂದು ಬಟ್ಟೆ ಕೆಳಗಡೆ ಬೀಳಿಸ್ತಾಳೆ. ಸೊ ಏನು ಮಾಡೋಕ್ಕಾಗಲ್ಲ, ಮಕ್ಕಳಂದ್ರೆ ಹೆಂಗೆ, ಅವಕ್ಕೇನು ಮಾಡಬೇಡ ಅಂತ ಹೇಳ್ತೀವಿ ಅದನ್ನೇ ಅವು ಮಾಡಬೇಕು, ಅದರಲ್ಲೇ ಅವು ಕ್ಯೂರಿಯಾಸಿಟಿ ಜಾಸ್ತಿ, ಏನು ಮಾಡಲಿಕ್ಕಾಗಲ್ಲ. ಸೊ ಫ್ರೆಂಡ್ಸ್, ನಾನು ಇವತ್ತು ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಸೊ ಆ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಈ ವಿಡಿಯೋಗೆ ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಏನು ಆ ಕಾನ್ಸೆಪ್ಟ್ ಅನ್ನೋದನ್ನ ನೆಕ್ಸ್ಟ್ ನಾನು ನಿಮಗೆ ವಿಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ. ತುಂಬ ಜನಕ್ಕೆ ಅದು ಹೆಲ್ಪ್ ಆಗುತ್ತೆ ಆ್ಯಂಡ್ ಇಷ್ಟ ಆಗುತ್ತೆ. ಸೊ ನೋಡೋಣ, ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಕೊಡಿ. ಸೊ ಫ್ರೆಂಡ್ಸ್, ಮೊನ್ನೆ ಜಿಯೋ ಮಾರ್ಟಲ್ಲಿ ಮಾವಿನಕಾಯಿ ತೊಗೊಂಬಂದಿದ್ದೆ 1 kg. ಸೊ ಅವಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಹಿಡ್ಕೊಳ್ಳೋಣ ಅಂತ ಅಂದ್ಕೊಂಡು ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮು ಡ್ರೈ ಮ್ಯಾಂಗೋ ಪಿಕಲ್ ಹಾಕಿದ್ದೆ, ಅವು ಖಾಲಿ ಆಗೋಯಿತು. ಸೊ ಇವಾಗ ಬರೀ ನಾರ್ಮಲ್ ಉಪ್ಪಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಉಪ್ಪಿನಕಾಯಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ. ಈಗ ಮಾವಿನಕಾಯಿ ಆಗಿರ್ಬೋದು, ಅಮಟೆಕಾಯಿ ಅಂತೂ ತುಂಬ ಇಷ್ಟ. ಬಟ್ ಇಲ್ಲಿ ಅಮಟೆಕಾಯಿ ರೇರು, ಸಿಗ್ತಾನೆ ಇಲ್ಲ. ನಾನು ತುಂಬ ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಸೊ ಅದು ಅಷ್ಟೇ, ನನಗೆ ತುಂಬ ಅಂದರೆ ತುಂಬ ಇಷ್ಟ. ಫೈನಲಿ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಈ ಉಪ್ಪಿನಕಾಯಿಗೆ ಇಟ್ಕೊಳ್ತಾ ಇದ್ದೀನಿ. ಏನು ಮಾಡ್ತಾಯಿದೀಯ ಚಿನ್ನಿ, ಏನು ಮಾಡ್ತಾಯಿದೀಯಾ, ಹಾಂ ಏನು ಮಾಡ್ತಾಯಿದೀಯಾ ಮಮ್ಮಮ್ಮ? ಯಾರಿಗೆ ಮಮ್ಮಮ್ಮ? ಪೂಜೆಗೆ ಮಮ್ಮಮ್ಮ ಮಾಡ್ಕೊಡ್ತಾ ಇದೀಯಾ? ತುಪ್ಪ ಹಾಕಿದ? ತುಪ್ಪ ಹಾಕಲ್ವಾ? ಹಾಯ್ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಇವತ್ತು ನಾನು ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥಾಟ್ ನನಗೆ ನೈಟ್ ಬಂತು. ಅದು ಏನಂತ ಅಂದರೆ, ಕೆಲವರಿಗೆ ತಮ್ಮ ನೋವನ್ನ ಇನ್ನೊಬ್ಬರ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ತುಂಬ ಜನಕ್ಕೆ ಅನ್ನಿಸ್ತಾ ಇರುತ್ತೆ. ಸೊ ಅದಕ್ಕೆ ಒಂದು ಪರ್ಫೆಕ್ಟ್ ಪರ್ಸನ್ ಅನ್ನೋರು ಸಿಗ್ತಾ ಇರೋದಿಲ್ಲ. ಇವನ್ ನಾವು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ರಿಲೇಟಿವ್ಸ್ ಆಗಿರ್ಬೋದು. ಸೊ ಯಾರು ಪರ್ಫೆಕ್ಟ್ ಆಗಿ ಸಿಗ್ತಾ ಇರಲ್ಲ, ಯಾಕೆಂತಂದ್ರೆ ನಮ್ಮ ನೋವನ್ನ ಹೇಳ್ಕೊಂಡ್ರೆ ಅದಕ್ಕೆ ಸಜೆಷನ್ ಕೊಡೋದಕ್ಕಿಂತ ಅಡ್ವಾಂಟೇಜ್ ತೊಗೊಳೋರೇ ಜಾಸ್ತಿ ಇರ್ತಾರೆ ಅಲ್ವಾ? ಸೊ ಹಾಗಾಗಿ ಎಲ್ಲರ ಜೀವನದಲ್ಲೂ ಒಬ್ಬರ ಹತ್ರ ಶೇರ್ ಮಾಡ್ಕೊಳ್ಬೇಕು ಅನ್ನೋ ಇನ್ಸಿಡೆಂಟ್ ತುಂಬ ಇರುತ್ತೆ. ಸೊ ಅದನ್ನು ನಾನು ನನ್ನ ಚಾನಲಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ನೇಮ್ ಬಂದುಬಿಟ್ಟು ಏನಾಗಲಿ ಮುಂದೆ ಸಾಗು ನೀ ಅಂತ ಹೇಳಿ ಒಂದು ಕಾನ್ಸೆಪ್ಟನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ತಮ್ಮ ನೋವನ್ನ ಒಬ್ಬರ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇತ್ತು, ಸೊ ಅವರು ಧಾರಾಳವಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂದೊಂದು ಮೇಲ್ ಐ ಡಿ ಹಾಕಿರ್ತೀನಿ. ಸೊ ಆ ಮೇಲ್ ಐ ಡಿಗೆ ನಿಮ್ಮ ನೋವನ್ನ ನೀವು ಶೇರ್ ಮಾಡ್ಕೊಳ್ಬೋದು. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಇದರಿಂದ ಅವರಿಗೆ ಒಂದು ಸಜೆಷನ್ ಸಿಕ್ಕಾಗುತ್ತೆ, ಅದಕ್ಕಿಂತ ಹೆಚ್ಚಾಗಿ ತಮ್ಮ ಮನಸ್ಸಲ್ಲಿರುವಂಥ ಭಾರ ಕಡಿಮೆ ಆದಂಗೆ ಆಗೇ ಆಗುತ್ತೆ, 100% ಆಗುತ್ತೆ. ಏಕೆಂತಂದರೆ ನಮ್ಮ ನೋವನ್ನ ನಾವು ಒಬ್ಬರ ಹತ್ರ ಶೇರ್ ಮಾಡ್ಕೊಂಡ್ರೇ ಅದಕ್ಕೊಂದು ನಮಗೊಂದು ಸಮಾಧಾನ ಅಂತ ಆಗೋದು. ಅದಕ್ಕೋಸ್ಕರ ನಾನು ಈ ಕಾನ್ಸೆಪ್ಟನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಇಷ್ಟ ಆಗುತ್ತೆ. ಸೊ ಯಾರಿಗೆಲ್ಲ ಈ ಕಾನ್ಸೆಪ್ಟ್ ಇಷ್ಟ ಆಗುತ್ತೆ, ನಿಮ್ಮ ನೋವನ್ನ ಶೇರ್ ಮಾಡ್ಕೊಳ್ಬೇಕು ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ, ಸೊ ಅವರು ಧಾರಾಳವಾಗಿ ಈ ನಮ್ಮ ಒಂದು ಮೇಲ್ ಐ ಡಿಗೆ ನೀವು ನಿಮ್ಮ ನೋವನ್ನ ಶೇರ್ ಮಾಡ್ಬೋದು, ನಿಮ್ಮ ಪ್ರಾಬ್ಲಮ್ಸ್ನ ಶೇರ್ ಮಾಡ್ಬೋದು. ಸೊ ನಾನು ಒಂದು ವಿಡಿಯೋ ಮುಖಾಂತರ ಅದಕ್ಕೆ ನಾನು ಒಂದು ಎಕ್ಸ್ಪ್ಲೋರ್ ಆಗಿ ಒಂದು ಸಜೆಷನ್ ಆಗಿರ್ಬೋದು, ಒಂದು ಧೈರ್ಯ ತುಂಬೋದಾಗಿರ್ಬೋದು. ನಾನಂತ ಅಲ್ಲ, ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇರ್ತಾರೆ ಅವರೆಲ್ಲ ಅವರು ಕೂಡ ಒಂದು ಕಮೆಂಟ್ ಮೂಲಕ ನಿಮಗೊಂದು ಧೈರ್ಯ ಹೇಳೋದಾಗಿರಲಿ ಅಥವಾ ನಿಮಗೊಂದು ಸಜೆಷನ್ ಕೊಡೋದಾಗಲಿ ಮಾಡ್ತಾರೆ. ಸೊ ಇದರಿಂದ ನಿಮಗೊಂದು ಮನಃಶಾಂತಿ ಅನ್ನೋದು 100% ಸಿಕ್ಕೇ ಸಿಗುತ್ತೆ. ಸೊ ಈ ಕಾನ್ಸೆಪ್ಟ್ನ ನಾನು ನೈಟ್ ನನಗೆ ಈ ಥರ ಒಂದು ಮನಸ್ಸಲ್ಲಿ ಬಂತು, ಓಕೆ ಈ ಥರ ಮಾಡೋಣ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ, ಯಾಕೆಂದ್ರೆ ಸೊ ನಮಗೂ ಈ ಥರ ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಾನ್ಸೆಪ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ನಿಮಗೆ ಯಾರಿಗೆಲ್ಲ ಈ ಕಾನ್ಸೆಪ್ಟ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಸೊ ನೆಕ್ಸ್ಟ್ ಒಂದು ಒಳ್ಳೆ ಸ್ಟೋರಿ ಇಟ್ಕೊಂಡು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಟೇಕ್ ಕೇರ್.